श्री गुरुभ्यो नमः हरिः ओम। कर्तव्यमेव कर्तव्यं प्राणैः कंठगतेरपि अकर्तव्यं न कर्तव्य प्राणैवं कंठं गतेरपि अंत ಒಂದು ಶುಭಾಷಿತದ ಮಾತು। ಹಾಗಾದ್ರೆ ಈ ಶುಭಾಷಿತವು ಏನು ಹೇಳುತ್ತದೆ ಅಂದ್ರೆ ಪ್ರಾಣ ಹೋಗುವಂತಹ ಸಂದರ್ಭ ಬಂದರೂ ನಮಗೆ ನ್ಯಾಯವಾಗಿ ಇರುವಂತದ್ದನ್ನು ನಾವು ಮಾಡಲೇಬಾರದು। ಅದೇ ರೀತಿ ಹಾಗೆ ಅಕರ್ತವ್ಯಂ ಅಂದರೆ ನ್ಯಾಯವಾದದ್ದನ್ನು ನಮ್ಮ ಪ್ರಾಣ ಹೋಗುವಂತಹ ಸಂದರ್ಭ ಬಂದರೂ ಕೂಡ ಅದನ್ನು ಮಾಡಿಯೇ ತೀರಬೇಕು। ಇದು ಶುಭಾಷಿತವು ಹೇಳುವಂತ ಮಾತು। ಅಂದರೆ ಈ ಶುಭಾಷಿತ ಅಂತ ಹೇಳುವಂಥದ್ದು ಅದೊಂದು ರೀತಿಯಾಗಿ ವೇದವಾಕ್ಯದಂತಲೇ ಅದರಲ್ಲಿ ಅಷ್ಟು ಅರ್ಥ ಅಂತ ಹೇಳುವಂಥದ್ದು ಇರ್ತದೆ, ಅದರಲ್ಲಿ ಅಷ್ಟೇ ಜ್ಞಾನ ಅಂತ ಹೇಳುವಂಥದ್ದು ಇರ್ತದೆ, ಅದು ವಿದ್ಯೆಯೂ ಇರ್ತದೆ, ಎಲ್ಲ ವಿಚಾರಗಳನ್ನು ಒಳಗೊಂಡದ್ದೇ ಆ ಶುಭಾಷಿತ ಆಗಿರ್ತದೆ। ಹಾಗಾಗಿ ಶುಭಾಷಿತಕ್ಕೆ ನಾವು ಬಹಳವಾದಂತಹ ಮಹತ್ವವನ್ನು ನಾವು ಕೊಡುವಂಥದ್ದು। ಹಾಗಾದರೆ ಇದನ್ನೇ ನಾವು ಸ್ವಲ್ಪ ತಿಳಿದುಕೊಳ್ಳುವುದಾದರೆ, ಈ ಆಶಯವನ್ನು ನಾವು ಸ್ವಲ್ಪ ವಿವರವಾಗಿ ಗಮನಿಸುವುದಾದರೆ, ಇಲ್ಲಿ ನಾವು ಅನ್ಯಾಯವಾದದ್ದು ನಾವು ಮಾಡಬಾರ್ದು, ಎಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಅಂತ। ಹಾಗಾದರೆ ಈ ಶುಭಾಷಿತದ ಆ ಹಿನ್ನೆಲೆಗೇನು, ಆ ಮಾತಿನ ಹಿಂದಿನ ರಹಸ್ಯಗೇನು ಎಂಬುದಾದರೆ, ಇದು ಮನುಷ್ಯನ ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಇದು ಕಾರಣವಾಗ್ತದೆ। ನಾವು ಅನ್ಯಾಯ ಮಾಡಿದಾಗ ಇನ್ನೊಬ್ಬನಿಗೆ ತೊಂದರೆ ಆಗ್ತದೆ, ಇನ್ನೊಬ್ಬನಿಗೆ ತೊಂದರೆ ಆದಾಗ ಅಲ್ಲಿ ದ್ವೇಷ ಅಂತ ಹೇಳುವಂಥದ್ದು ಬರ್ತದೆ, ಈ ದ್ವೇಷದಿಂದ ಅಲ್ಲಿ ಸಾಮರಸ್ಯಕ್ಕೆ ಅಲ್ಲಿ ತೊಂದರೆ ಬರುತ್ತದೆ। ಹಾಗಾಗಿ ಎಂತಹ ಕಷ್ಟ ಬಂದರೂ ಕೂಡ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು, ಅದೇ ನ್ಯಾಯವಾದದ್ದು। ನಮ್ಮ ಪ್ರಾಣ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಮಾಡಿಯೇ ತೀರಬೇಕು, ಅಲ್ಲಿ ಮಾಡದಿದ್ದರೂ ಕೂಡ ಅಲ್ಲಿ ದೋಷ ಅಂತ ಹೇಳುವಂಥದ್ದು ಬರ್ತದೆ, ಸಾಮರಸ್ಯಕ್ಕೆ ಅಲ್ಲಿ ತೊಂದರೆ ಬರ್ತದೆ। ಹಾಗಾಗಿ ಸಮಾಜದಲ್ಲಿ ಸಾಮರಸ್ಯ ಬೆಳೀಬೇಕಾದರೆ, ಅದು ಉಳಿಯಬೇಕಾದರೆ ಇಂಥ ನಿಯಮವನ್ನು ಎಲ್ಲರೂ ಪಾಲಿಸಬೇಕು ಎಂಬುದನ್ನು ಶುಭಾಷಿತ ಹೇಳುವಂಥದ್ದು। ನಾವು ಶಾಲೆಗಳಲ್ಲಿ ನೋಡ್ತೇವೆ, ಪಠ್ಯಪುಸ್ತಕಗಳಲ್ಲಿ ಎಲ್ಲ ಕಡೆಯಲ್ಲಿ ಬರ್ತೇವೆ, ನಾವು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು ಅಂತ। ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾರೇ ಇರಲಿ, ನಮ್ಮಲ್ಲಿ ಭೇದ ಭಾವವನ್ನು ಎಣಿಸಬಾರ್ದು, ನಮ್ಮಲ್ಲಿ ಸೌಹಾರ್ದತೆ ಅಂತ ಹೇಳುವಂಥದ್ದು ಇರಬೇಕು, ಇದು ನಾವು ಚಿಕ್ಕದಿಂದ ಇರುವಾಗ ಪಠ್ಯಪುಸ್ತಕಗಳಲ್ಲಿ ಕಲಿತದ್ದು। ಆದರೆ ಅದನ್ನು ಯಾವ ಸರ್ಕಾರ ನಮಗೆ ಅದನ್ನು ಬೋಧಿಸಿತ್ತು, ಆದರೆ ಆ ಸರ್ಕಾರ ಮಾತ್ರ ಆ ರೀತಿ ನಡೆದುಕೊಳ್ತಾ ಇಲ್ಲ। ಆ ಸರ್ಕಾರ ಅಂತ ಹೇಳುವಂಥದ್ದೇ ಸಮಾಜದಲ್ಲಿ ದ್ವೇಷ ಭಾವನೆಯನ್ನು ಉಂಟು ಮಾಡುವಂಥದ್ದು, ಒಬ್ಬರಿಗೆ ಒಂದೊಂದು ರೀತಿಯಾದ ನೀತಿಯನ್ನು ಮಾಡಿ ಸಮಾಜದಲ್ಲಿ ಅಶಾಂತಿಗೆ ಅದು ಕಾರಣವಾಗುವಂಥದ್ದು। ಹಾಗಾಗಿ ಹೇಳುವುದು ಒಂದು, ಮಾಡುವುದು ಒಂದು ಎಂಬುದರಿಂದಲೇ ಇಂದು ನಮ್ಮ ಸಮಾಜದಲ್ಲಿ ಉಂಟಾದಂಥ ಗೊಂದಲಕ್ಕೆ ಕಾರಣವಾಗಿದೆ। ಇದನ್ನೇ ಗಮನಿಸಿದಂತಹ ಶುಭಾಷಿತ ಹೇಳುವಂಥದ್ದು, ನಾವು ಕೆಟ್ಟದ್ದನ್ನು ಮಾಡಬಾರದು, ಒಳ್ಳೆಯದನ್ನು ಮಾಡುವಾಗ ಕಷ್ಟ ಬಂದರೂ ಅದನ್ನು ಮಾಡದೇ ಇರಬಾರದು ಎಂಬುದು ನಮಗೆ ಇದು ಹೇಳುವಂಥದ್ದು। ಹಾಗೆ ಸ್ವಲ್ಪ ಸಾತ್ವಿಕ ಮನೋಭಾವವುಳ್ಳವರು ಕೆಲವರಿಗೆಲ್ಲ ಇರ್ತದೆ, ನಾನು ಏನಾದರೂ ಒಳ್ಳೆಯದು ಮಾಡಬೇಕು, ಆದರೆ ಈಗಿನ ಕಾಲದಲ್ಲಿ ಅಂತಹವರಿಗೂ ಕೂಡ ಅವಕಾಶ ಇಲ್ಲ, ಯಾಕಂದರೆ ಸುತ್ತಮುತ್ತಲೂ ಕೂಡ ಕೊಳೆತದ್ದೇ ಇರುವಾಗ ಅಲ್ಲಿ ಒಳ್ಳೆಯದನ್ನು ಒಂದು ವಸ್ತು ಹಾಕಿದರೂ ಕೂಡ ಅದು ಹಾಳಾಗಿಯೇ ಹೋಗುವಂಥದ್ದು। ಅದೇ ರೀತಿ ಸಮಾಜದಲ್ಲಿ ಅಲ್ಲಲ್ಲಿ ಯಾರಾದರೂ ಒಬ್ಬರಿಬ್ಬರು ಒಳ್ಳೆಯವರು, ನ್ಯಾಯ ನಿಷ್ಠೆ ಸಾತ್ವಿಕ ಮನೋಭಾವದವರು ಇದ್ದರೂ ಕೂಡ ಅವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ತಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆಸಲಿಕ್ಕೆ ಇಂದು ಅವಕಾಶ ಇಲ್ಲದ ಹಾಗೆ ಹೋಗಿದೆ। ಹಾಗಾಗಿ ಈ ಸೌಹಾರ್ದಕ್ಕೆ ಸಾಮರಸ್ಯಕ್ಕೆ ಇದರಿಂದ ತೊಂದರೆ ಉಂಟಾಗುವುದನ್ನು ನಾವು ಕಾಣ್ತಾ ಇದ್ದೇವೆ। ಹಾಗಾಗಿ ನ್ಯಾಯ ಮಾರ್ಗದಿಂದಲೇ ಕರ್ತವ್ಯವನ್ನು ನಿರ್ವಹಿಸುವುದೇ ಶ್ರೇಷ್ಠ ಸಮಾಜಕ್ಕೆ ಅದು ಬುನಾದಿ ಆಗಿರ್ತದೆ। ಹಾಗಾಗಿ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ನ್ಯಾಯ ಧರ್ಮವನ್ನು ಬಿಡಬಾರ್ದು, ಇದರಿಂದ ಮುಂದಕ್ಕೆ ಹಿಂದಕ್ಕಲ್ಲದಿದ್ದರೂ ಮುಂದಕ್ಕೆ ಅದರಿಂದ ಒಳ್ಳೆಯದೇ ಆಗ್ತದೆ। ಹಾಗೆ ಬೈಬಲ್ನಲ್ಲಿ ಬರುವ ಒಂದು ಉಪದೇಶದಲ್ಲಿ ಕ್ರಿಸ್ತ ಅಲ್ಲಿ ಹೇಳುವಂಥದ್ದು, ನಾವು ಯಾಕಂದರೆ ಕೇವಲ ನಾವು ಪುರಾಣಗಳನ್ನು ನೋಡುವಂಥದ್ದಲ್ಲ, ಇತರ ಧರ್ಮದವರು ಏನು ಹೇಳ್ತಾರೆ ಎಂಬುದನ್ನು ನಾವು ಗಮನಿಸಿದಾಗ, ಅಂದರೆ ಯಾವುದೇ ಧರ್ಮ ಇರಲಿ ಅದರ ಸಾರ ಅಂತ ಹೇಳುವಂಥದ್ದು ಒಂದೇ, ಯಾವ ಧರ್ಮದಲ್ಲೂ ನೀನು ಸುಳ್ಳು ಹೇಳಬೇಕು, ಕಳ್ಳತನ ಮಾಡಬೇಕು, ಕೊಲೆ ಮಾಡಬೇಕು, ಅನ್ಯಾಯ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಹೇಳುವುದಿಲ್ಲ। ಆದರೂ ನಾವು ಮಾತ್ರ ಪ್ರತಿಯೊಂದು ಧರ್ಮದ ಮಧ್ಯೆ ತಂದಿಟ್ಟುಕೊಂಡು ಸಮಾಜದಲ್ಲಿ ಅಶಾಂತಿಗೆ ನಾವು ಕಾರಣವಾಗ್ತಾ ಇದ್ದೇವೆ। ಹಾಗಾದರೆ ಇಲ್ಲಿ ಕ್ರಿಸ್ತ ಏನು ಹೇಳುತ್ತಾನೆ, ನೀನು ಪೂಜೆಗಾಗಿ ಕಾಣಿಕೆಯನ್ನು ತಂದಾಗ ಮನಸ್ಸಿನಲ್ಲಿ ನೆನಪಿಡಬೇಕು, ಪೂಜೆಗಂತ ಬರ್ತಿ, ನನಗೆ ಕಾಣಿಕೆಯನ್ನು ಒಪ್ಪಿಸ್ತಿ, ಆದರೆ ನೀನು ಕಾಣಿಕೆಯನ್ನು ತರುವವನು
ಸ್ವಲ್ಪ ಮನಸ್ಸಿನಲ್ಲಿ ನೆನಪಿಡಬೇಕು. ನಿನ್ನ ಸೋದರನಿಗೆ ನಿನ್ನ ಬಗ್ಗೆ ಏನಾದರೂ ಮನಸ್ತಾಪವಿರುವ ಪಕ್ಷಕ್ಕೆ ನಿನ್ನ ಕಾಣಿಕೆಯನ್ನು ಅಲ್ಲಿಯೇ ಇಟ್ಟು ಹೊರಟು ಹೋಗು. ನನ್ನ ನಿನಗೆ ನೀನು ತರುವಂತ ಕಾಣಿಕೆ ನನಗೆ ಅದು ಅಪೇಕ್ಷೆ ಅಲ್ಲ. ನೀನು ಹೊರಟು ಹೋಗು. ಮೊದಲು ನಿನ್ನ ಸೋದರನೊಂದಿಗೆ ಸಾಮರಸ್ಯ ಮಾಡಿಕೊಂಡು ಬಂದ ನಂತರ ಆ ಕಾಣಿಕೆಯನ್ನು ನನಗೆ ನೀನು ಅರ್ಪಿಸು. ನೋಡಿ ಎಷ್ಟು ಒಳ್ಳೆಯ ವಿಚಾರ. ನಾವು ಹೊರಗೆಲ್ಲ ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡಿ ಬರುವಂಥದ್ದು, ಆಮೇಲೆ ದೇವರಿಗೆ ಹೋಗಿ ಕಾಣಿಕೆಯನ್ನು ಅರ್ಪಿಸುವಂಥದ್ದು, ದೇವರೇ ಒಳ್ಳೆಯದು ಮಾಡುವಂಥ. ಅಂತಹವನ ಕಾಣಿಕೆಯನ್ನು ಯಾವ ದೇವರೂ ಕೂಡ ಸ್ವೀಕರಿಸುವುದಿಲ್ಲ. ಅದನ್ನೇ ಕ್ರಿಸ್ತನು ಹೇಳುವಂಥದ್ದು. ನೀನು ಏನಾದರೂ ನಿನ್ನ ಸಹೋದರರೊಂದಿಗೆ ಮನಸ್ತಾಪವನ್ನು ಹೊಂದಿದ್ರೆ ಆಗ ಅದೆಲ್ಲವನ್ನು ಸರಿಪಡಿಸಿಕೊಂಡು ಶುದ್ಧಾತ್ಮದಿಂದ ಬಂದು ತದನಂತರ ನೀನು ತಂದ ಕಾಣಿಕೆಯನ್ನು ನನಗೆ ಒಪ್ಪಿಸು ಎಂಬುದಾಗಿ ಅಲ್ಲಿ ಕ್ರೈಸ್ತ ಹೇಳುವಂಥದ್ದು. ಅಂದರೆ ಈ ವಿಷಯವು ಮುತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 24ನೇ ವಾಕ್ಯವು ಇದನ್ನು ನಮಗೆ ಬೋಧನೆಯನ್ನು ಮಾಡ್ತದೆ. ನಾವು ಅದನ್ನು ಗಮನಿಸಬೇಕು, ಅದನ್ನು ಅನುಸರಿಸಬೇಕು. ಹಾಗೆ ದೇವಸ್ಥಾನಗಳಲ್ಲೂ ಅಷ್ಟೇ. ದೇವರು ನೀನು ಅನ್ಯಾಯ ವಂಚನೆ ಮಾಡಿ ನಮಗೆ ಕಾಣಿಕೆಯನ್ನು ಕೊಡು ಅಥವಾ ನನ್ನ ದೇವಸ್ಥಾನವನ್ನು ವೈಭವೀಕರಿಸಂತ ಯಾವ ದೇವರೂ ಹೇಳುವುದಿಲ್ಲ. ಅದನ್ನು ನಾವು ಗಮನಿಸಬೇಕು. ನಾವು ಮನೆಯವರ ಜೊತೆ, ಸಮಾಜದ ಜೊತೆ, ಅಣ್ಣ ತಮ್ಮಂದಿರ ಜೊತೆ ಸೌಹಾರ್ದಯುತವಾಗಿ ಇದ್ದುಕೊಂಡು ನ್ಯಾಯ ನೀತಿಗಿಂತ ನಾವು ದುಡಿದು ತಂದದ್ದರಲ್ಲಿ ಏನಾದರೂ ದೇವರಿಗೊಂದು ಅಲ್ಪ ಕಾಣಿಕೆಯನ್ನು ನಿವೇದನೆ ಮಾಡುವಂಥದ್ದು. ದೇವರಿಗೆ ನಮ್ಮದು ಯಾವುದೇ ಬೇಕಾದಿಲ್ಲ. ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕೃಷ್ಣ ಅದನ್ನೇ ಹೇಳಿದ್ದು. ಒಂದು ಸಣ್ಣ ಪತ್ರೆ, ಒಂದು ಸಣ್ಣ ಪುಷ್ಪ, ಒಂದು ಫಲ. ಯಾಕೆ ನಿನ್ನ ಭಕ್ತಿಯನ್ನು ನಿವೇದನೆ ಮಾಡಲಿಕ್ಕೆ ಅಷ್ಟು ಕೊಟ್ಟರೆ ಸಾಕು, ನಾನು ಇದರಿಂದ ಸಂತೃಪ್ತಿಗೊಳ್ಳುತ್ತೇನೆ ಎಂಬುದನ್ನು. ಹಾಗಾಗಿ ನಾವು ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಟುಕೊಂಡು ದೇವರ ಬಳಿಗೆ ಹೋದರೆ ಖಂಡಿತ ನಾವು ದೇವರಿಂದ ಅನುಗ್ರಹಿತನಾಗುವುದಿಲ್ಲ ಎಂಬುದನ್ನು ನಾವು ಗಮನವಿಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಪಂಚದಲ್ಲಿ ಹುಡುಕಿದರೆ ಅಹಲ್ಯ, ಸೀತಾ, ತಾರ, ಮಂಡೋದರಿ ಅಂತಹ ಪತಿವ್ರತೆಯರು ಸಿಕ್ಕಬಹುದು. ಶ್ರೀರಾಮಚಂದ್ರ ಹೇಳ್ತಾನೆ, ಆದರೆ ಲಕ್ಷ್ಮಣ ಭರತನಂತಹ ಸಹೋದರರು ಇಲ್ಲಿ ಸಿಗಲಿಕ್ಕಿಲ್ಲ ಅಂತ. ಇದು ಶ್ರೀರಾಮಚಂದ್ರ ಹೇಳಿದಂಥ ಮಾತು. ಹಾಗಾದರೆ ಯಾಕೆ ಇಲ್ಲಿ ಈ ಸಂದರ್ಭದಲ್ಲಿ ಈ ಮಾತನ್ನು ನಾವು ಹೇಳ್ತೇವೆ ಅಂದರೆ, ಕಾರಣ ಇಷ್ಟೇ. ಸಹೋದರ ಭಾವವನ್ನು ಬದುಕುತ್ತಿರುವ ಇಂದಿನ ಸಮಾಜದಲ್ಲಿ ಒಂದು ಆಸ್ತಿಗಾಗಿಯೋ ಐಶ್ವರ್ಯಕ್ಕಾಗಿಯೋ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಜಗಳ ಮಾಡಿಕೊಳ್ಳುವಂಥದ್ದು, ಕೊನೆಗೆ ಎಲ್ಲಿಗೊಂದರೆ ಪ್ರಾಣವನ್ನೇ ತೆಗೆಯುವಂಥದ್ದು ಪರಿಸ್ಥಿತಿಯನ್ನು ನಾವು ಅಲ್ಲಲ್ಲಿ ಕಾಣ್ತಾ ಇದ್ದೇವೆ. ತಂದೆ ಮಕ್ಕಳಿಗೆ ಆಗುವುದಿಲ್ಲ, ಗಂಡ ಹೆಂಡತಿಗೆ ಆಗುವುದಿಲ್ಲ, ಸಹೋದರ ಸಹೋದರರಿಗೆ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹೇಳಿದಂಥ ಮಾತು, ಯಾಕಂದರೆ ನಾವು ಮಾತೆತ್ತಿದರೆ ನಾವು ಶ್ರೀರಾಮಚಂದ್ರನ ಆದರ್ಶವನ್ನು ಹೇಳ್ತೇವೆ, ಶ್ರೀರಾಮಚಂದ್ರನ ಗುಣಗಾನ ಮಾಡ್ತೇವೆ, ರಾಮನಾಮ ಹೇಳು ಅದು ತಾರಕ ಮಂತ್ರ ಅಂತ ಹೇಳ್ತೇವೆ, ಎಲ್ಲವೂ ಸರಿ. ಆದರೆ ನಾವು ಅವನು ಹೇಳಿದಂಥ ಮಾತನ್ನು ಪಾಲಿಸ್ತಾ ಇದ್ದೇವೋ? ಅದನ್ನು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮಚಂದ್ರ ಹೇಳಿರುವುದು ಅದೇ, ನಮ್ಮಲ್ಲಿ ಸಹೋದರತ್ವ. ಅಲ್ಲಿ ಕ್ರಿಸ್ತ ಹೇಳಿರುವುದು ಅಷ್ಟೇ, ನಿನ್ನ ಸಹೋದರರೊಡನೆ ನೀನು ಸೌಹಾರ್ದತೆಯಲ್ಲಿ ಇರಬೇಕು, ಸಾಮರಸ್ಯದಲ್ಲಿ ಇರಬೇಕು. ಅದೇ ರೀತಿ ಶ್ರೀರಾಮಚಂದ್ರನು ಹೇಳಿದ್ದಷ್ಟೇ. ಪತಿವ್ರತೆಯಾದರೂ ನಮಗೆ ಈಗಿನ ಕಾಲದಲ್ಲಿ ಅಲ್ಲಲ್ಲಿ ಒಬ್ಬ ಸಿಗಬಹುದು, ಆದರೆ ಈ ಸಾಮರಸ್ಯದಲ್ಲಿ ಲಕ್ಷ್ಮಣ ಭರತನಂಥವರು ಸಿಗುವಂಥದ್ದು ದುರ್ಲಭ ಅಂತ. ಹಾಗಾಗಿ ನಾವು ಎಷ್ಟೋ ಮಂದಿ ಅಣ್ಣ ತಮ್ಮಂದಿರಿದ್ದೀರಿ. ಅಣ್ಣ ತಮ್ಮಂದಿರೆ ಅಂದರೆ ಒಡ ಹುಟ್ಟಿದವರೇ ಆಗುವಂತಿದ್ದಿಲ್ಲ. ಪ್ರತಿಯೊಬ್ಬ ಮನುಷ್ಯರು ಕೂಡ ನಾವು ಅಣ್ಣ ತಮ್ಮಂದಿರಂತೆ ನೋಡಿಕೊಳ್ಬೇಕು. ಅಣ್ಣ ತಮ್ಮಂದಿರೆಂಬಂಥ ಭಾವನೆ ಮನಪೂರ್ವಕವಾಗಿ ಬರಬೇಕು. ಯಾಕೆ? ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು. ಸಮಾಜದಲ್ಲಿ ಅಶಾಂತಿ ಇದ್ದರೆ ಯಾರಿಗೂ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ಸಾಮರಸ್ಯ ಅಂತ ಹೇಳುವಂಥದ್ದು ಇದ್ದಾಗ ಸಮಾಜದಲ್ಲಿ ಪ್ರತಿಯೊಬ್ಬರು ಸುಖವೋ ಕಷ್ಟವೋ, ಅವನಲ್ಲಿ ಆರ್ಥಿಕವಾಗಿ ಅವನು ದುರ್ಬಲನಾಗಿ ಇದ್ದರೂ ಕೂಡ ಅಲ್ಲಿ ಚೆನ್ನಾಗಿ ಜೀವನವನ್ನು ನಡೆಸಲಿಕ್ಕೆ ಈ ಸಾಮರಸ್ಯದಿಂದ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಎಂಬುದು ಶ್ರೀರಾಮಚಂದ್ರನ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಭರತನಂಥವರ ಮರೆತು ಈಗಿನ ಕಾಲದಲ್ಲಿ ಮರೆತು ಹೋಗಿದ್ದೇವೆ. ಹಾಗೆ ನೆರೆಹೊರೆ, ಸೋದರ ಭಾವ, ಪ್ರೀತಿ, ಸಾಮರಸ್ಯ ಮನುಷ್ಯನಲ್ಲಿ ಈಗ ಗೌಣವಾಗಿದೆ, ಈಗ ಕಡಿಮೆಯಾಗಿದೆ. ಅದಕ್ಕಾಗಿ ಮನುಷ್ಯ ಭಾತೃತ್ವವನ್ನು ಮರೆತು ಬದುಕಿರುವುದು ಅಪಾಯಕಾರಿ. ದಿನಗಳ ಸೂಚನೆಯಾಗಿದೆ. ಯಾಕಂದರೆ ಮುಂದೆ ಈ ಭಾತೃತ್ವ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ, ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ, ದಿನನಿತ್ಯವೂ ನಾವು ಕಷ್ಟಕರವಾದಂತಹ, ಅಂದರೆ ನಮಗೆ ಒಬ್ಬರ ಮೇಲೆ ಸಂಶಯ ಬಂತು ಅಂತಾದರೆ ದಿನನಿತ್ಯವೂ ನಾವು ಜಗಳಗಳನ್ನೇ ಮಾಡಿಕೊಳ್ಬೇಕಾಗ್ತದೆ, ಕಷ್ಟವನ್ನೇ ಪಡಬೇಕಾಗ್ತದೆ. ಹಾಗೆ ಭಾತೃತ್ವದ ಪರಿಕಲ್ಪನೆ ಕೇವಲ ಒಡಹುಟ್ಟಿದವರೊತ್ತಿಗೆ ಅಲ್ಲ, ಇಡೀ ಸಮಾಜವೇ
ನಮ್ಮ ಒಡಹುಟ್ಟಿದವರು ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಜಾತಿ ಮತ ಭೇದವನ್ನು ನಾವು ಬಿಟ್ಟು ಈ ಕಾರ್ಯದಲ್ಲಿ ನಾವು ಮನ ಮಾಡಬೇಕು, ಅಲ್ಲಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗೆ ಈ ವಿಚಾರ ಅಂತ ಹೇಳುವಂಥದ್ದು ಎಲ್ಲ ದೇಶಗಳ ಎಲ್ಲ ವರ್ಣಗಳ ಎಲ್ಲ ಧರ್ಮಗಳ ಎಲ್ಲ ಅಂತಸ್ತುಗಳ ಬಡವ ಶ್ರೀಮಂತ ಅಂತ ಹೇಳುವಂಥದ್ದು ಇರಬಾರ್ದು. ಅವ ಕಪ್ಪು ಇವ ಬಿಳಿ ಅಂತ ಹೇಳುವಂಥದ್ದು ಬರಬಾರ್ದು. ಅದಕ್ಕೆ ಹೇಳುವಂಥದ್ದು ಎಲ್ಲ ವರ್ಣಗಳ ಎಲ್ಲ ಜನರೊಂದಿಗೆ ಸಹೋದರತ್ವವನ್ನು ನಾವು ಹೊಂದಬೇಕು. ಆದರೆ ನಮ್ಮ ರಾಜಕಾರಣಿಗಳು ಈಗ ನಾವು ಅದನ್ನು ನಾವೆಲ್ಲ ಮನುಷ್ಯರು ಕೂಡ ಅಲ್ಲಿ ಸರ್ಕಾರ ಅದಕ್ಕೂ ಪ್ರಯತ್ನ ಪಡಬೇಕಾಗ್ತದೆ. ಅವನು ಮೇಲ್ಜಾತಿ, ಇವನು ಕೀಳ್ಜಾತಿ, ಅವನಿಗೆ ವಿಶೇಷ ಸವಲತ್ತು ಇತ್ಯಾದಿಗಳನ್ನು ಕೊಟ್ಟಾಗ ಆಗ ಅಲ್ಲಿ ಜನರ ಮಧ್ಯದಲ್ಲಿ ಒಂದು ರೀತಿಯಾದಂಥ ಸಂಶಯದ ವಾತಾವರಣ ಶುರುವಾಗ್ತದೆ. ಓ, ಅವರಿಗೆ ಸರ್ಕಾರ ಹೆಚ್ಚಿಗೆ ಕೊಟ್ಟಿತ್ತು, ನಮ್ಮನ್ನು ಅವಗಣನೆ ಮಾಡಿತ್ತು, ಹಾಗಾದರೆ ಸರ್ಕಾರ ಅಂತ ಹೇಳುವಂಥದ್ದು ಅವರ ಪರ ಅಂತೇಳಿ ಸರ್ಕಾರದ ಮೇಲೆ ಜನರಿಗೆ ಬೇಸರ ಬರುವಂಥದ್ದು. ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಬಾರದು. ಹಾಗೆ ಭೇದ ಭಾವ ಸೃಷ್ಟಿ ಮಾಡಿ ಸಾಮರಸ್ಯಕ್ಕೆ ಧಕ್ಕೆ ಉಂಟಾದ್ದರಿಂದ ಅಲ್ಲಿ ಜನರಲ್ಲಿ ಆ ಸೌಹಾರ್ದತೆ ಅಂತ ಹೇಳಲಿಕ್ಕೆ ಅಥವಾ ಅದನ್ನು ಬೆಳೆಸಲಿಕ್ಕೆ ಕಷ್ಟ ಉಂಟಾಗ್ತದೆ. ಸಾಮರಸ್ಯಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನಾವು ಕೇಳುವುದಾದರೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳುವಂಥದ್ದು. ಹೇಗೆ ನಾವು ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸಿಕೊಳ್ಬೋದು ಅಂದರೆ, ಇಬ್ಬರು ಯುವಕ ಯುವತಿಯರು ಬಹಳಷ್ಟು ಪ್ರೀತಿ ಮಾಡಿಕೊಂಡು ಅಲ್ಲಿ ಮದುವೆ ಆಗ್ತಾರೆ. ಮದುವೆಯಾಗಿ ಅನೇಕ ವರ್ಷಗಳ ಕಾಲ ಅವರು ಸಂಸಾರವನ್ನು ನಡೆಸ್ತಾರೆ. ಮಕ್ಕಳಾಗ್ತದೆ, ಒಂದಲ್ಲ ಎರಡಲ್ಲ ಮೂರು ಮಕ್ಕಳಾಗ್ತವೆ. ಆ ಮಕ್ಕಳು ಕೂಡ ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಸಂಸಾರ ಸಾಗಿಸುವ ಗಂಡಸಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಅವನು ಮಾಡ್ತಾನೆ. ಮಾಡಿದಾಗ ಮಕ್ಕಳಾದಾಗ ಆ ಸಂಸಾರಕ್ಕೆ ಅಲ್ಲಿ ವೆಚ್ಚ ಅಂತ ಹೇಳುವುದಕ್ಕೆ ಹೆಚ್ಚಾಗ್ತದೆ. ಅವನು ಆಗ ತನ್ನ ಉದ್ಯೋಗಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಹೆಂಡತಿ ಅಂತ ಹೇಳುವವಳು ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾಳೆ, ಅವಳು ಕೂಡ ಅತ್ತ ಗಮನ ಹೋಗ್ತದೆ. ಆಗ ಗಂಡ ಹೆಂಡತಿಯರಲ್ಲಿ ಹೇಗೆ ಮೊದಲು ಪ್ರೀತಿ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂತಹ ಆ ಪ್ರೀತಿ ಅಂತ ಹೇಳುವುದಕ್ಕೆ ಹೆಚ್ಚಿನದಾದಂಥ ಗಮನ ಕೊಡಲಿಕ್ಕೆ ಆಗುವುದಿಲ್ಲ. ಆಗ ಏನಾಗ್ತದೆ ಅಂದರೆ, ಸಂಸಾರ ಸಾಗಿಸುವ ಗಂಡ ಸಾಗಿ ಅವನು ಮಾಡುವ ಪ್ರಯತ್ನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಹೆಂಡತಿಗೆ ಮನಸ್ಸಿಗೆ ಬರ್ತದೆ, ಅಯ್ಯೋ ಮನೆಯಲ್ಲಿ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಗಿಜ್ಜಿ ಏನೆಲ್ಲ ಮೆಷಿನರಿಗಳುಂಟು, ಅವುಗಳು ಏನು ಕೆಲಸ ಮಾಡ್ತೇವೆ. ಅದೇ ರೀತಿ ನಾನು ಒಂದು ಮೆಷಿನ್ ಆಗಿ ಬಿಟ್ಟಿದ್ದೇನೆ, ಈಗ ಪೂರ್ಣ ನಾನು ಮನೆ ಕೆಲಸದಲ್ಲೇ ತೊಡ್ಕೊಂಡಿದ್ದೇನೆ. ನನ್ನ ಗಂಡ ನನ್ನನ್ನು ಅವಗಣನೆ ಮಾಡ್ತಾ ಇದ್ದಾನೆ, ಮುಂಚಿನ ಪ್ರೀತಿ ಕೊಡ್ತಾ ಇಲ್ಲ ಎಂಬಂಥ ಕಾರಣದಿಂದ ಆಕೆ ಸಿಟ್ಟಾಗುವಂಥದ್ದು. ದಿನನಿತ್ಯವೂ ಗಂಡನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅಲ್ಲಿ ಜಗಳ ಬರುವಂಥದ್ದು. ಆಗ ಇದರಿಂದ ರೋಸಿ ಹೋದಂತಹ ಆ ಗಂಡ ಹೇಳ್ತಾನೆ, ನಾನು ಮುಂದೆ ಒಂದು ಉಪಾಯ ಮಾಡುವ, ಏನು, ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡ್ತಾ ಇದ್ದೇನೆ, ನೀನು ಕೂಡ ನಿನ್ನ ಕಾರ್ಯವನ್ನು ನೀನು ಸರಿಯಾಗಿ ಮಾಡ್ತಾ ಇದ್ದಿ, ಹಾಗಾಗಿ ನೀನು ಈ ಬಂದಂತಹ ಒಂದು ನಮ್ಮ ಜಗಳ ಅಂತ ಹೇಳುವಂಥ ಸಮಸ್ಯೆಯ ಪರಿಹಾರಕ್ಕಾಗಿ ಒಂದು ಉಪಾಯವನ್ನು ನಾವು ಕಂಡುಕೊಳ್ಬೇಕು. ಈ ರೀತಿ ನಾವು ಜಗಳವನ್ನು ಮಾಡುತ್ತಾ ಇರುವ ಬದಲು ಅದಕ್ಕೆ ಏನಾದರೂ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಬೇಕು. ಅದಕ್ಕಾಗಿ ನನ್ನ ತಪ್ಪುಗಳು ಏನೆಲ್ಲ ಇವೆಯೋ ಅದನ್ನು ನೀನು ಬರೆದು ಒಂದು ಪಟ್ಟಿ ಮಾಡು. ಹಾಗೆ ನಿನ್ನ ತಪ್ಪುಗಳು ಏನೆಲ್ಲ ಇವೆಯೋ ಅದನ್ನು ನಾನು ಪಟ್ಟಿ ಮಾಡ್ತೇನೆ. ಪಟ್ಟಿ ಮಾಡಿದ ನಂತರ ಅಲ್ಲಿ ನಾವು ಮತ್ತೆ ನಿಷ್ಕರ್ಷೆಯನ್ನು ಮಾಡುವ, ಹಾಗೆ ಆ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವೇ ಎಂಬುದನ್ನು ನೋಡೋಣ. ಇಬ್ಬರು ತಪ್ಪುಗಳು ಏನೆಂಬುದನ್ನು ಪಟ್ಟಿ ಮಾಡಿಕೊಂಡು ಆ ಪಟ್ಟಿಯಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಉಂಟೋ ಎಂಬುದನ್ನು ನೋಡೋಣ. ಸರಿಪಡಿಸಲು ಸಾಧ್ಯವೇ ಇಲ್ಲ ಎನ್ನುವಂತಹದಾದರೆ, ಅಂತಹ ಜಗಳ ಅಂತಾದರೆ ಮುಂದೆ ಬದುಕಲಿಕ್ಕೆ ನಾವು ಪರ್ಯಾಯ ಮಾರ್ಗವನ್ನು ನಾವು ಹುಡುಕುವ ಅಂತ ಹೇಳಿ ಅವರೊಂದು ತೀರ್ಮಾನ ಮಾಡ್ತಾರೆ. ಗಂಡ ಆಕೆಯ ಕೈಗೆ ಒಂದು ಎರಡು ಮೂರು ಹಾಳೆಗಳನ್ನು ಕೊಡುವಂಥದ್ದು, ಈತ ಒಂದು ಎರಡು ಮೂರು ಹಾಳೆಗಳನ್ನು ತೆಗೆದುಕೊಂಡು ಹೆಂಡತಿಯ ತಪ್ಪನ್ನು ಗಂಡ ಬರೆಯುವಂಥದ್ದು, ಗಂಡನ ತಪ್ಪನ್ನು ಹೆಂಡತಿ ಬರೆಯುವಂಥದ್ದು ಎದುರು ಬದುರು ಕುಳಿತುಕೊಂಡು ಅವರು ಮಾಡ್ತಾರೆ. ಹೀಗೆ ಎದುರು ಬದುರುಗಳು ಬರೆದಾಗ ಹೆಂಡತಿ ಮೂರು ಹಾಳೆಗಳಲ್ಲಿ ಆತನ ತಪ್ಪುಗಳನ್ನು ಬರೀತಾರೆ. ಮದುವೆ ಆಗಿದ್ದಾಗ ಪ್ರೀತಿ ಇಲ್ಲ, ಮಕ್ಕಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ, ಪ್ರವಾಸ ಕೇಂದ್ರಗಳಿಗೆ ನೀವು ಕರೆದುಕೊಂಡು ಹೋಗ್ತಾ ಇಲ್ಲ, ನಾನೊಂದು ಯಂತ್ರ ಆಗಿ ಬಿಟ್ಟಿದ್ದೇನೆ, ಹೆಂಗಸರು ಹೇಳುವಂಥ ಮಾತುಗಳನ್ನೆಲ್ಲವೂ ಆಕೆ ಬರೀತಾಳೆ. ಅದೇ ರೀತಿ ಗಂಡನು ಕೂಡ ಆಕೆಯ ಎದುರಿನಲ್ಲಿ ಕೂತ್ಕೊಂಡು ತಪ್ಪುಗಳನ್ನು ಬರೀಲಿಕ್ಕೆ ಹೋಗ್ತಾನೆ. ಆದರೆ ಹೀಗೆ ಬರೆಯುತ್ತಿದ್ದಂಥ ಗಂಡ ಮಾತ್ರ ಹೀಗೆ ಬರೀತಾನೆ, ಏನಂದರೆ ನನ್ನ ಎದುರಿಗೆ ಕುಳಿತಿರುವ ನಿನ್ನನ್ನು ನೋಡುತ್ತಿದ್ದರೆ, ನಾನು ತಪ್ಪುಗಳನ್ನು ಬರೀತಾ ಇದ್ದೇನೆ, ನಿನ್ನನ್ನು ನಾನು ನೋಡುತ್ತಿದ್ದರೆ ನನಗೆ ನಿನ್ನ ತಪ್ಪುಗಳು ಯಾವುದೂ ನೆನಪಾಗುತ್ತಿಲ್ಲ, ನೀನು ಅಂದಿನಂತೆ ಇಂದಿಗೂ ಕೂಡ ಸುಂದರವಾಗಿಯೇ ಅದೇ ರೀತಿಯಾದಂತಹ ಮನೋಭಾವ ನನಗೆ ಈಗಲೂ ಗಮನಿಸ್ತಾ ಇದೆ. ಹಾಗೆ ನಿನ್ನ ಎಲ್ಲ ತಪ್ಪುಗಳನ್ನು ನಿನ್ನ ಮುಖವನ್ನು ನೋಡಿದಾಗ ನನಗೆ ಅದು ಮರೆತೇ ಹೋಗ್ತದೆ, ಈಗ ಯಾವುದೂ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಎಂಬುದು ಆತನ ಕೈಯಲ್ಲಿ ದಪ್ಪ ಅಕ್ಷರದಲ್ಲಿ ಬರೆದಿತ್ತು.
ಇದನ್ನು ಕಂಡುಕೊಂಡಂತಹ ಆ ಹೆಂಡತಿ ಕೂಡ ಆ ತಾನು ಬರೆದಂತಹ ಕಾಗದವನ್ನು ಗಂಡನ ಕೈಯಿಂದ ಕಸಿದುಕೊಂಡು ಹರಿದು ಹಾಕ್ತಾಳೆ ಮತ್ತು ಕೂಡ ಆ ಗಂಡನ ಮುಖವನ್ನು ನೋಡಿ ಹಿಂದಿನ ನೆನಪುಗಳನ್ನು ಕಂಡು ಅಲ್ಲಿ ಸೌಹಾರ್ದತೆಯಿಂದ ಅಲ್ಲಿ ಬಾಳ್ಲಿಕ್ಕೆ ಅಲ್ಲಿ ಮತ್ತೆ ಅವಕಾಶ ಆಗ್ತದೆ ನೋಡಿ ಇಬ್ಬರು ಜಗಳ ಆದರೆ ಎರಡೂ ಕೈ ಸೇರಿದರೆ ಚಪ್ಪಾಳೆ ಅಂತೆ ಹಾಗೆ ಯಾವುದೇ ಜಗಳ ಬರಲಿ ಯಾವುದೇ ಸಂದರ್ಭ ಬರಲಿ ಆಗ ಒಬ್ಬ ಆ ಚಪ್ಪಾಳೆಗೆ ಸಹಕರಿಸದೆ ಅಲ್ಲಿ ಇದ್ದಾಗ ಹಿಂದಕ್ಕೆ ಸರಿದಾಗ ಅಲ್ಲಿ ಸೌಹಾರ್ದತೆ ಸಾಮರಸ್ಯ ಜೀವನಕ್ಕೆ ಇದು ಕಾರಣವಾಗ್ತದೆ ಯಾಕಂದರೆ ಇಂದು ಗಂಡ ಹೆಂಡಿರ ಜಗಳ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತದೆ ಈ ಪ್ರವಚನವನ್ನು ಈ ವಿಚಾರವನ್ನು ಕೇಳಿದಾಗ ಅವರು ಕೂಡ ಈ ರೀತಿಯಾದಂಥ ಉಪಾಯ ಮಾಡಬಹುದು ಇಬ್ಬರ ತಪ್ಪುಗಳನ್ನು ಪಟ್ಟಿ ಮಾಡಬಹುದು ಕೊನೆಗೆ ಈತನಂತೆ ತಾವು ಮದುವೆಯಾಗುವಾಗ ಯಾವ ರೀತಿ ಪ್ರೀತಿ ಮಾಡಿದ್ದೆವು ಯಾವ ರೀತಿಯಾದಂಥ ಸಂದರ್ಭ ಇತ್ತು ಅದನ್ನು ನೆನಪಿಸಿಕೊಂಡು ಆ ಮಧ್ಯದಲ್ಲಿ ಇದ್ದಂಥ ತಪ್ಪೆಲ್ಲ ಮರೆತು ಮತ್ತೆ ಪುನಃ ಸೌಹಾರ್ದಯುತ ಜೀವನವನ್ನು ನಡೆಸಲಿಕ್ಕೆ ಈ ಕಥೆಯನ್ನು ಕೇಳಿದಾಗ ಅಥವಾ ಈ ಸಂದರ್ಭವನ್ನು ಅವರು ನೆನಪು ಮಾಡಿಕೊಂಡಾಗ ಅದರಿಂದ ಸಾಧ್ಯ ಆಗುತ್ತದೆ ಎಂಬತಕ್ಕಾಗಿ ಈ ವಿಚಾರವನ್ನು ನಾನು ಇಂದು ಹೇಳ್ತಾ ಇದ್ದೇನೆ ಹಾಗೆ ಇದರಿಂದ ಅವರು ಎಂದಿಗೂ ಮುಂದೆ ಅವರು ಜಗಳ ಮಾಡಲೇ ಇಲ್ಲ ಸುಖ ಶಾಂತಿ ಸಾಮರಸ್ಯದ ಜೀವನ ಅವರು ಮುಂದೆ ನಡೆಸಿದರು ಇದು ಸಾಮರಸ್ಯಕ್ಕೆ ಈ ಒಂದು ಘಟನೆಯೂ ಕೂಡ ಅಲ್ಲಿ ಸಹಕಾರಿಯಾಗ್ತದೆ ಹಾಗೆ ಸಾಮರಸ್ಯ ಅಂತ ಹೇಳ್ತೇವೆ ನಾವು ಅನೇಕ ವಿಚಾರಗಳನ್ನು ಹೇಳ್ಬೋದು ಕೆಲವುದಕ್ಕೆ ಪರಿಹಾರವನ್ನು ಹೇಳ್ಬೋದು ನಿನಗೆ ಇಂಥದ್ದನ್ನು ಸಿದ್ಧಿಸಬೇಕಾದ್ರೆ 100,000 ಜಪ ಮಾಡು ಅಂತ ನಾನು ಬಾಯಲ್ಲಿ ಹೇಳುವಂಥದ್ದು ಸುಲಭ ಆದರೆ ಆ ಜಪ ಮಾಡುವಂಥದ್ದು ಬಹಳ ಕಷ್ಟ ಸಾಮರಸ್ಯ ಸಾಧಿಸಬೇಕು ಅಂತ ಹೇಳುವಂಥದ್ದು ಸುಲಭ ಆದರೆ ಅದು ಮಾಡಲಿಕ್ಕೆ ಹೋದಾಗ ಅನುಸರಿಸಲಿಕ್ಕೆ ಹೋದಾಗ ಬಹಳ ಕಷ್ಟವನ್ನೇ ಅನುಭವಿಸಬೇಕಾಗ್ತದೆ ಹಾಗಾಗಿ ಬಾಯಲ್ಲಿ ಹೇಳಿದಂತೆ ಅದು ಆಚರಣೆಗೆ ತರಲಿಕ್ಕಾಗುವುದಿಲ್ಲ ಅದನ್ನು ಸಾಧಿಸಬೇಕಾದರೆ ಮಾನಸಿಕವಾದಂಥ ಸಿದ್ಧತೆ ಬೇಕು ಅದು ಒಂದು ತಪಸ್ಸು ಇದ್ದಂತೆ ಸಾಮಾನ್ಯರಿಂದ ಅದು ಸಾಧ್ಯವಾಗದ ಮಾತು ಹಾಗಾಗಿ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಭಗವದ್ಗೀತೆಯಲ್ಲಿ ಅಲ್ಲಿ ಹೇಳಿರುವಂಥದ್ದು ಅಂದರೆ ಈ ಸಾಮರಸ್ಯ ಅಂತ ಹೇಳುವಂಥದ್ದು ಸಾಧಿಸಬೇಕಾದ್ರೆ ಹೇಳಲಿಕ್ಕೆ ಸಾಮರಸ್ಯ ಅಂತ ಹೇಳುವಂಥದ್ದು ಒಂದು ಸಣ್ಣ ವಿಚಾರ ದೊಡ್ಡ ವಿಚಾರ ಅಲ್ಲ ಅಂತೇಳಿ ಆದರೆ ನೋಡಿ ಅದನ್ನು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಸಾಧಿಸಬೇಕಾದ್ರೆ ಏನೆಲ್ಲ ಗುಣಗಳು ಬೇಕು ಅಂದರೆ ಅದನ್ನು ಶ್ರೀಕೃಷ್ಣನೇ ಅಲ್ಲಿ ಹೇಳಿರುವಂತೆ ಯೋಗ ವಿವೇಚನೆ ದೈವಭಕ್ತಿ ವೇದಾಭ್ಯಾಸ ಕಠಿಣ ವ್ರತ ವಿರಕ್ತಿ ಹಾಗೂ ಅಗ್ನಿಹೋತ್ರದಂತಹ ವ್ರತದ ಆಚರಣೆಗಳು ಲೋಕ ಸಂಗ್ರಹ ಕಾರ್ಯಗಳು ದಾನ ಧರ್ಮಗಳು ರಹಸ್ಯ ಮಂತ್ರಗಳು ತೀರ್ಥಕ್ಷೇತ್ರಗಳು ಹಾಗೂ ಸಾರ್ವತ್ರಿಕ ನೀತಿ ನಿಯಮಗಳು ಇವೆಲ್ಲವನ್ನು ಸಾರ್ವತ್ರಿಕ ಅಂದರೆ ಸಾಮರಸ್ಯ ಜೀವನ ನಡೆಸಲು ಮನೋನಿಗ್ರಹ ಪಡೆಯಲು ಇದರಿಂದ ಸಹಾಯಕವಾಗುತ್ತದೆ ನೋಡಿ ಇಷ್ಟು ಗುಣಗಳು ಒಬ್ಬ ಮನುಷ್ಯನಲ್ಲಿ ಬೇಕು ಹಾಗಾದರೆ ಯೋಗ ಅಂದರೆ ಏನು ನಾನು ಯೋಗ ಅಂತ ಹೇಳುವಂಥದ್ದು ನಾವು ಮಾತು ಮಾತಿಗೂ ಹೇಳ್ತೇವೆ ಈಗ ಯೋಗ ಅಂತ ಹೇಳುವುದಕ್ಕೆ ಬಹಳಷ್ಟು ಅರ್ಥವಿದೆ ಆದರೆ ಆಧ್ಯಾತ್ಮಿಕವಾಗಿ ಒಂದು ಸಾಮಾನ್ಯ ತಿಳುವಳಿಕೆ ಪ್ರಕಾರ ಯೋಗ ಅಂತ ಹೇಳಿದರೆ ದ್ವೇಷ ಇಲ್ಲದ ಯುದ್ಧ ಮೋಸವಿಲ್ಲದ ವ್ಯವಹಾರ ಅಹಂಕಾರವಿಲ್ಲದಂತಹ ಜ್ಞಾನ ಇತರರ ಒಳಿತಿಗಾಗಿ ಬದುಕಿದ ಬದುಕು ಇವೆಲ್ಲವೂ ಯೋಗವಾಗಬಹುದು ಇದೆಲ್ಲ ಕೃಷ್ಣ ಹೇಳಿರುವಂಥದ್ದು ನಾನು ಹೇಳುವಂಥದ್ದಲ್ಲ ಹಿಂದೆ ಆ ಭಗವಾನ್ ಕೃಷ್ಣ ಅಂತ ಹೇಳುವಂಥದ್ದು ಆತ ದೊಡ್ಡ ತತ್ವಶಾಸ್ತ್ರಜ್ಞ ದೊಡ್ಡ ವಿವೇಕಿಯಾಗಿದ್ದ ಹಾಗಾದರೆ ವಿವೇಕ ಇಲ್ಲದ ಯುದ್ಧ ನಾವು ಸುಮ್ಮನೆ ಸುಮ್ಮನೆ ಜಗಳ ಮಾಡ್ತೇವೆ ಆ ಜಗಳ ಮಾಡಿದರೆ ಅಲ್ಲೊಂದು ವಿವೇಕ ಅಂತ ಹೇಳುವ ಇರಬೇಕು ನಿಜವಾದ ಕಾರಣ ನಾನು ಯುದ್ಧ ಮಾಡುವಂಥದ್ದು ಸರಿಯ ಅಂತ ಹೇಳುವಂಥ ಪರಿಜ್ಞಾನ ಇರಬೇಕು ನನ್ನಲ್ಲಿ ಶಕ್ತಿ ಇದೆ ಸಂಪತ್ತು ಇದೆ ಅಂತೇಳಿ ಯುದ್ಧ ಮಾಡುವುದಲ್ಲ ಅದು ಅವಿವೇಕ ಅಂತ ಯಾಕಂದರೆ ಹಿಂದಿನ ಪ್ರವಚನದಲ್ಲಿ ಹೇಳಿದ್ದೆ ವಿವೇಕ ಯೋಗಿಸುವುದಿಲ್ಲ ಅಂತ ಅದೇ ರೀತಿ ಇಲ್ಲಿಯೂ ಕೂಡ ಅಷ್ಟೇ ದ್ವೇಷ ಇಲ್ಲದ ಯುದ್ಧ ಇದು ಯೋಗ ಆಗಬಹುದು ಹಾಗೆ ಮೋಸವಿಲ್ಲದ ವ್ಯವಹಾರ ನಾವು ಬಹಳಷ್ಟು ದಿನನಿತ್ಯ ವ್ಯವಹಾರ ಮಾಡ್ತೇವೆ ವ್ಯವಹಾರ ಮಾಡಿ ಲಾಭ ಆಗಬೇಕು ಅಂತ ಹೇಳಿ ಮೋಸದಿಂದ ಮಾಡಿದಂಥ ವ್ಯವಹಾರದಿಂದ ನಾವು ಪಾಪವನ್ನು ಕಟ್ಟಿಕೊಳ್ತೇವೆ ವಿನಃ ಅಲ್ಲಿ ನಮಗೆ ತೋರ್ಪಡಿಕೆಗೆ ಲಾಭ ಅಂತ ಕಾಣ್ಬೋದು ಆದರೆ ಅದರಿಂದ ನಾವು ಮುಂದಕ್ಕೆ ನಷ್ಟವನ್ನೇ ಅನುಭವಿಸಬೇಕಾಗ್ತದೆ ಹಾಗೆ ಅಹಂಕಾರವಿಲ್ಲದ ಜ್ಞಾನ ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಒಂದು ಓದಿದ್ದೇವೆ ಆ ಅಹಂಕಾರ ಬಂದಾಗ ಅದು ಅಹಂಕಾರ ಅಂತ ಹೇಳುವಂಥದ್ದು ಆತನ ಅವನತಿಗೆ ಕಾರಣ ಆಗ್ತದೆ ಅದೇ ರೀತಿ ಇತರ ಒಳಿತಿಗಾಗಿ ಬಾಳಿದ ಬದುಕು ನಾವು ಜೀವನದಲ್ಲಿ ಚೆನ್ನಾಗಿರ್ತೇವೆ ಆದರೆ ನಾವು ನಮಗೋಸ್ಕರ ಮಾಡಿದರೆ ಅದು ಒಳ್ಳೆಯದಲ್ಲ ನಾವು ಏನಾದರೂ ಸಂಪಾದನೆ ಮಾಡಿದ್ದಿದ್ರೆ ನಮ್ಮ ಜ್ಞಾನ ಅಂತ ಹೇಳುವುದಿದ್ರೆ ಅದು ಇತರರಿಗೆ ಉಪಯೋಗವಾದಾಗ ಮಾತ್ರ ಅದು ಸಾರ್ಥಕವೆನಿಸ್ತದೆ ಅದು
ಒಳಿತಾಗ್ತದೆ. ಅದೇ ರೀತಿ ಇವೆಲ್ಲವೂ ಕೂಡ ಯೋಗವಾಗಬಹುದು. ಹಾಗಾದರೆ ಸಾಮರಸ್ಯದ ಜೀವನದ ಅವಶ್ಯಕತೆಗೆ ಏನಂದರೆ, ನಾವು ನಾಡುವ ಕರ್ಮಕ್ಕೊಂದು ವಿಶ್ವ ಪರಿಣಾಮವು ಇದೆ. ಅದು ನಮ್ಮ ಜನ್ಮದಿಂದ ಜನ್ಮಕ್ಕೆ ಬರ್ತದೆ. ನಾವು ಏನೇ ಒಳಿತು ಮಾಡಲಿ, ಏನೇ ಕೆಡುಕು ಮಾಡಲಿ, ಒಂದು ವಿಶ್ವ ಪರಿಣಾಮ ಅಂತ ಇರ್ತದೆ. ಅದನ್ನೇ ನಾವು ಬೇಕಾದರೆ ಗ್ರಹಚಾರ ಅಂತ ತಿಳ್ಕೊಳ್ಬೋದು. ಆ ಗ್ರಹಚಾರ ಕೆಟ್ಟಾಗ ನಾವು ಕೆಡ್ತೇವೆ. ಅದಕ್ಕೆ ಕಾರಣ ನಾವು ಮಾಡಿದಂಥ ಕೆಟ್ಟ ಪರಿಣಾಮ ನಮಗೆ ಹಿಂದಲ್ಲದಿದ್ದರೆ ಇನ್ನೆಂದಾದರೂ ನಮಗೆ ಅದು ಬರುವಂಥದ್ದು. ಅದೇ ರೀತಿ ಒಳ್ಳೆ ಮಾಡಿದ್ದು ಕೂಡ ಅದು ಹಿಂದಲ್ಲದಿದ್ದರೆ ಇನ್ನೆಂದಾದರೂ ಅದು ಒಳ್ಳೆಯದಕ್ಕೆ ಕಾರಣವಾಗ್ತದೆ. ಇದೆಲ್ಲವನ್ನು ಅರಿತುಕೊಂಡು ಮನುಷ್ಯ ತನ್ನ ಜೀವನದಲ್ಲಿ ನ್ಯಾಯ ನೀತಿಯಿಂದ ನಡೆದುಕೊಂಡಾಗ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸಮಾಜದಲ್ಲಿಯೂ ಕೂಡ ಅಲ್ಲಿ ಸಾಮರಸ್ಯ ಉಂಟಾಗಲಿಕ್ಕೆ ಸಾಧ್ಯ ಉಂಟು ಎಂದು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.